ಅಷ್ಟೇ ಮಾತು ಹೇಳ್ತಾ ಇದ್ರಿ ವೇದಿಕೆ ಮೇಲೆ. ಬಿಸ್ನೆಸ್ಸು ಆ ಸರ್ಕಲ್ಗಳನ್ನ ಹೊರತುಪಡಿಸಿ ಹೃದಯಕ್ಕೆ ಆಗುವಂಥ ಸಿನಿಮಾಗಳನ್ನ ಮಾಡಬೇಕು ಅಂತ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿರೋ ಖುಷಿಯಲ್ಲಿದ್ದೀರಾ? ಅಲ್ಲ, ನಾನು ಮೊದಲಿಂದ ಸಿನಿಮಾ ಪ್ರೇಮಿ, ಈಗ ಎಲ್ಲ ಚಿತ್ರಗಳನ್ನ ನೋಡ್ಕೊಂಡು ಬರ್ತಾ ಇರ್ತೇನೆ. ನಾನು ಪ್ರೊಡ್ಯೂಸ್ ಮಾಡ್ತಿರೋ ಚಿತ್ರ ಮೊದಲನೇ ಚಿತ್ರ ಇದು. ಹಾಗಾಗಿ ನಾವು ಸಮಾಜಕ್ಕೆ ಒಂದು ಏನು ಅದ್ರ ಬಗ್ಗೆ ಒಂದು ಮೆಸೇಜ್ ಹೋಗಬೇಕು, ಕಂಟೆಂಟ್ ಇರಬೇಕು, ಕಂಟೆಂಟ್ ಓರಿಯೇಟೆಡ್ ಮೂವಿ ಮಾಡಬೇಕಂತ ಹೇಳಿ ಈ ಮೂವಿನ ಸ್ಟಾರ್ಟ್ ಮಾಡಿದ್ದು. ಯಾಕೆಂದರೆ ವೆಂಕಟೇಶ್ ಪ್ರಸಾದ್ ಮತ್ತು ಶಿವರುದ್ರಯ್ಯ ಬಂದು ನನಗೆ ಸ್ಟೋರಿ ಹೇಳಿದಾಗ ಈ ಚಿತ್ರದ್ದು ತುಂಬ ನನಗೆ ಖುಷಿಯಾಯಿತು. ಈ ಚಿತ್ರದಿಂದನೇ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದು ಮೊದಲನೇ ಪ್ರಯತ್ನ. ಏನೇ ಮಾಡಿದ್ರು ಮೊದಲನೇದು ಒಂದು ಇದಿರುತ್ತೆ, ಏನು ಇಂಟ್ರೆಸ್ಟ್ ಇರುತ್ತೆ. ಅದರ ಪ್ರಕಾರವಾಗಿ ನಾನು ಈ ಚಿತ್ರನ ಸ್ಟಾರ್ಟ್ ಮಾಡಿದೆ. ಸೊ ಇದು ಒಂದು ಒಳ್ಳೆಯ ಸಕ್ಸಸ್ ಕಾಣುತ್ತೆ ಅನ್ನೋದು ಒಂದು ನಂಬಿಕೆ ನನಗಿದೆ. ಸರ್, ಹೇಳ್ತಿದ್ರಿ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ನಾವು ಯಾವತ್ತೂ ಕಾಂಪಿಟೇಷನ್ ಆಗಬಾರ್ದು, ಆಡಿಯನ್ಸ್ ತಲುಪೋ ಕಡೆ ನಮ್ಮ ಗೋಲ್ ಇರಬೇಕು ಅಂತ. ಆ ನಿಟ್ಟಿನಲ್ಲಿ ಆಗಸ್ಟ್ 15ಗೆ ನಿಮ್ಮ ತಯಾರಿಗಳು? ಈಗ ನಮ್ಮ ಚಿತ್ರ ಹೇಳಬೇಕಂದ್ರೆ ನಾವು ಯಾರ ಜೊತೆಯಲ್ಲೂ ಕಾಂಪಿಟೇಟರ್ ಅಲ್ಲ. ಇದು ಒಂದು ಸದಾಭಿರು ಚಿತ್ರ, ಹಾಗಾಗಿ ಈ ಚಿತ್ರದ ಆಡಿಯನ್ಸೇ ಬೇರೆ. ಈ ಚಿತ್ರಕ್ಕೆ ಬರೋ ಆಡಿಯನ್ಸು ರಿಯಲಿ ಮೂವಿ ಲವರ್ಸ್, ಅಂಥವ್ರು ಮಾತ್ರ ಈ ಮೂವಿ ನೋಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಮೂವಿ ಮಾಡಿದ್ದೀವಿ. ನನಗೆ ಹೋಪ್ಸ್ ಇದೆ ಜನಕ್ಕೆ ಇದು ತಲುಪುತ್ತೆ ಅನ್ನೋದು.